हेलो एव्रीवन एंड वेलकम बैक टू माय चैनल नॉटी थ्रेड्स कन्नड नम चैनल के सब्सक्राइब ಮಾಡ್ಕೊಳ್ಳಿ ಹೀಗೆ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ಸೋ ಇವತ್ತಿನ ವಿಡಿಯೋಲಿ ಒಂದು ರೇಷ್ಮೆ ಸೀರೆಗೆ ಈ ರೀತಿ ಪೋಟ್ಲಿ ಸಾರಿ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನೋಡಿ ಆಲ್ರೆಡಿ ನಾನು ಈ ರೀತಿ ಪೋಟ್ಲೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಪೋಟ್ಲಿಗೆ ಯೂಸ್ ಮಾಡಿರೋದು ಬ್ರೋಕೇಡ್ ಬಟ್ಟೆ ಹೇಗೆ ಮಾಡೋದು ಅಂತ ಇನ್ ಡೀಟೇಲ್ಡ್ ಆಗಿ ನೋಡೋಣ ಇದಕ್ಕೆ ನಿಮಗೆ ಪ್ಲಾಸ್ಟಿಕ್ ರಿಂಗ್ ಆರ್ ಬಟನ್ಸ್ ಬೇಕಾಗುತ್ತೆ ಹಾಗೆ ನೀವು ಬ್ರೋಕೇಡ್ ಬಟ್ಟೆ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲ ಪ್ಲೇನ್ ಬಟ್ಟೆ ಕೂಡ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಈ ರೀತಿ ಪ್ಲಾಸ್ಟಿಕ್ ರಿಂಗ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಈ ರೀತಿ ಸ್ಪಾಂಜ್ ಶೀಟ್ ಬೇಕಾಗುತ್ತೆ ಆ್ಯಂಡ್ ಬೀಡ್ಸು ಬೀಡ್ಸು 3 mm ಆರ್ 4 mm ಸೈಜ್ ಯೂಸ್ ಮಾಡ್ಕೋಬೋದು ಸೊ ಈ ರೀತಿ ಆ ಪ್ಲಾಸ್ಟಿಕ್ ರಿಂಗ್ಗೆ ಈ ಫೋಮ್ ಶೀಟ್ ಅಂತಾರಲ್ಲ ಅದನ್ನು ಸುತ್ತಬಿಟ್ಟು ಅದನ್ನು ತಿರ್ಗಾ ಈ ಬ್ರೋಕೇಡ್ ಬಟ್ಟೆಯಲ್ಲಿ ಈ ರೀತಿ ಹಿಡ್ಕೊಂಡು ಟೈಟಾಗಿ ಸುತ್ತಕೊಂಡು ಕಾಟನ್ ದಾರ ಯೂಸ್ ಮಾಡಿಕೊಂಡು ನಾವು ನಾರ್ಮಲಿ ಪೋಟ್ಲಿಗೆಲ್ಲ ಸುತ್ತಕೋತೀವಲ್ಲ ಆ ರೀತಿ ಸುತ್ತಕೋಬೇಕು ಚೆನ್ನಾಗಿ ಸುತ್ತಕೊಂಡು ಒಂದು 2-3 ಗಂಟೆ ಹಾಕ್ಕೊಳ್ಳಿ ಗಂಟೆ ಹಾಕಿದ್ದಾದಮೇಲೆ ಒಂದು 1 inch ಬಟ್ಟೆ ಬಿಟ್ಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳಿ ಸೊ ಇವಾಗ ಮತ್ತೆ ನನ್ನ ಸೂಜಿಯಲ್ಲಿ ಕಾಟನ್ ದಾರ ತೊಗೊಂಡಿದ್ದೀನಿ ಎರಡೆಳೆ ಕಾಟನ್ ದಾರ ತೊಗೊಂಡ್ರೆ ಒಳ್ಳೆಯದು ಆಮೇಲೆ ದಾರನ ಪೋಟ್ಲಿಗೆ ಫಿಕ್ಸ್ ಮಾಡಿಕೊಂಡು ಮೂರು ಬೀಡ್ನ ಪೋಣಿಸ್ಕೊಂಡು ಒಂದಷ್ಟು ದೂರಕ್ಕೆ ಈ ರೀತಿ ಹಿಂದೆಯಿಂದ ಮುಂದೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅದಾದಮೇಲೆ ಮುಂದೆಯಿಂದ 3ನೇ ಬೀಡಿಗೆ ಮಾತ್ರನೇ ಪಾಸ್ ಮಾಡಬೇಕು ಸೊ ಫಸ್ಟ್ ಟೈಮ್ ಮಾತ್ರನೇ ನೀವು 3 ಬೀಡ್ ಹಾಕ್ಕೋಬೇಕು ಅದಾದಮೇಲಿಂದ 2 ಬೀಡ್ಸ್ನೇ ಹಾಕ್ಕೊಂಡು ಸೇಮ್ ಮೆಥಡಲ್ಲಿ ಹೊಲಿತಾ ಬರಬೇಕು ಸೊ ಇದು ಪಲ್ಲು ಪ್ಲೇನ್ ಆಗಿದ್ದರೆ ಈ ಬ್ರೋಕೇಡ್ ಪೋಟ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಫುಲ್ ಫಿನಿಶ್ ಆಗೋವರೆಗೂ ಅದನ್ನೇ ಕಂಟಿನ್ಯೂ ಮಾಡಿ ಇವಾಗ ಪೋಟ್ಲೀಸ್ ಅಟ್ಯಾಚ್ ಮಾಡೋದಕ್ಕೆ ನಾನಿಲ್ಲಿ ಕ್ರಾಸ್ ಪೀಸ್ನ ಯೂಸ್ ಮಾಡಿಕೊಂಡು ಪೈಪಿಂಗ್ನ ರೆಡಿ ಮಾಡಿಸ್ತಾ ಇದ್ದೀನಿ ಸೊ ಡೋರಿ ಪೈಪಿಂಗ್ ಅಂತೀವಲ್ಲ ನೀವು ಪಲ್ಲು ಯಾವ ಕಲರ್ ಇದೆ ಅದರದ್ದು ಕಾಂಟ್ರಾಸ್ಟ್ ಕಲರ್ ಪೈಪಿಂಗ್ ಹಾಕಿದ್ರೆ ಆ ಪೋಟ್ಲಿ ಅಟ್ಯಾಚ್ ಮಾಡಿರೋ ಫಿನಿಷಿಂಗ್ ತುಂಬಾ ನೀಟಾಗಿ ಬರುತ್ತೆ ಸೊ ಇದು ಫಸ್ಟ್ ಪೈಪಿಂಗ್ ರೆಡಿ ಮಾಡ್ಕೋಬೇಕು ನನ್ನ ಮರೂನ್ ಕಲರ್ ಪಲ್ಲು ಇದೆ ಅದಕ್ಕೆ ನಾನು ಗೋಲ್ಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಪೈಪಿಂಗ್ಗೆ ಸೊ ಒಳಗಡೆ ನೋಡಿ ವೈಟ್ ಕಲರ್ ಡೋರಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಡೋರಿನ ಇಟ್ಕೊಂಡು ನಾವು ಪೈಪಿಂಗ್ನ ರೆಡಿ ಮಾಡ್ಕೋಬೇಕು ಸೊ ಇಲ್ಲಿ ಪಲ್ಲು ಮೇಲೆ ಇವಾಗ ಈ ರೀತಿ ಪೈಪಿಂಗ್ನ ಪ್ಲೇಸ್ ಮಾಡಿಕೊಂಡು ಒಂದು 1 inch ಪಲ್ಲುವಿಂದ ಹೊರಗಡೆಗೆ ಬರಬೇಕು ಆ ರೀತಿ ಪ್ಲೇಸ್ ಮಾಡಿಕೊಂಡು ಒಂದು ಲೈನ್ ಅಥವಾ ಮಾರ್ಕ್ ಮಾಡ್ಕೊಂಡ್ಬಿಡಿ ಕರೆಕ್ಟಾಗಿ ಆ ಲೈನ್ ಮೇಲೇ ಒಂದು ಸ್ಟಿಚ್ ಮಾಡ್ತಾ ಬರಬೇಕು ಈ ಸ್ಟೆಪ್ನ ಸಖತ್ ನಿಧಾನವಾಗಿ ಮಾಡಿ ಯಾಕಂದ್ರೆ ನೀವು ಇದನ್ನ ಸೊಟ್ಟ ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಚೆನ್ನಾಗಿ ಕಾಣಲ್ಲ ಸೊ ಕೊನೆವರೆಗೂ ಪಲ್ಲು 1 ಎಂಡಿಂದ ಇನ್ನೊಂದು ಎಂಡ್ವರೆಗೂ ಇದೇ ರೀತಿ ಸ್ಟಿಚ್ ಮಾಡ್ಕೊಂಡು ಬನ್ನಿ ಇದಾದಮೇಲೆ ಪೋಟ್ಲೀಸು ನಾನು ಆಗಲೇ ಹೇಳೋದು ಮರ್ತೋಯ್ತು ಒಂದು ಪಾಯಿಂಟು ನೀವು ಫಸ್ಟು ಪಲ್ಲು ವಿಡ್ತನ್ನ ಮೆಷರ್ ಮಾಡಿಕೊಂಡು ಎಷ್ಟೆಷ್ಟು ಇಂಚ್ಗೆ ನೀವು ಪೋಟ್ಲಿ ಹಾಕ್ತೀನಿ ಅಂತ ಅನ್ಕೋತಿರೋ ಆ ಕೌಂಟ್ ಪೋಟ್ಲೀಸ್ನ ರೆಡಿ ಮಾಡ್ಕೋಬೇಕು ಆ್ಯಂಡ್ ಇವಾಗ ಡಿಸ್ಟೆನ್ಸ್ ಬಂದು 2 inch ಆಗ್ಬೋದು 2.5 inch ಆಗ್ಬೋದು ಅಥವಾ 3 inch ಆಗ್ಬೋದು ಆ ಥರ ಡಿಸ್ಟೆನ್ಸ್ಗೆ ನೀವು ಪೋಟ್ಲಿನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸೊ ಮಾರ್ಕ್ ಚಾಕ್ ತೊಗೊಂಡು ಫಸ್ಟು ನೀವು ಮಾರ್ಕ್ ಮಾಡ್ಕೊಂಬಿಟ್ರೆ ಪೋಟ್ಲಿ ಸ್ಟಿಚ್ ಮಾಡಬೇಕಾದ್ರೆ ಬೇಗ ಆಗುತ್ತೆ ಸೊ ಇವಾಗ ನೋಡಿ ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸೊ ಒಂದೊಂದು ಪೋಟ್ಲಿನ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಇಟ್ಕೋಬೇಕಾಗತ್ತೆ ಇದನ್ನು ನೋಡಿ ಪೋಟ್ಲಿದು ರೈಟ್ ಸೈಡ್ ಆ್ಯಂಡ್ ಸೀರೆದು ರೈಟ್ ಸೈಡ್ ಒಂದೇ ಕಡೆಗೆ ಇರಬೇಕು ಅಂದರೆ ಪೋಟ್ಲಿದು ರಾಂಗ್ ಸೈಡ್ ಮೇಲೆ ಬರಬೇಕು ಆ್ಯಂಡ್ ಪೋಟ್ಲಿ ಬಂದು ಸೀರೆಗೆ ಅಂದರೆ ಪಲ್ಲು ಸೈಡು ಇಟ್ಕೋಬೇಕು ಸೊ ನೀವು ರೆಗ್ಯುಲರ್ ಮೆಷಿನ್ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ನೀವು ಸಿಂಗಲ್ ಫುಟ್ ಆರ್ ಜಿಪ್ಪರ್ ಫುಟ್ನ ತೊಗೊಂಡು ಯೂಸ್ ಮಾಡ್ಕೋಬೇಕು ಮೋಸ್ಟ್ಲಿ ಅವರ್ ರೆಗ್ಯುಲರ್ ಪ್ರೆಷರ್ ಫುಟ್ಟಿಂದ ಇದು ಆಗಲ್ಲ ಸೊ ಹಾಗಾಗಿ ಸಿಂಗಲ್ ಫುಟ್ನ ಯೂಸ್ ಮಾಡಿಕೊಂಡ್ರೆ ಯಾಕಂದರೆ ಪೈಪಿಂಗ್ ಬೇರೆ ಹಾಕಿರ್ತೀವಲ್ಲ ಸಿಂಗಲ್ ಫುಟ್ ಯೂಸ್ ಮಾಡಿದ್ರೆ ಫಿನಿಷಿಂಗ್ ನೀಟಾಗಿ ಬರುತ್ತೆ ಸೊ ಇಲ್ಲಿ ಆಲ್ಮೋಸ್ಟ್ ನಾನು 2.5 inch ಗ್ಯಾಪಲ್ಲಿ ಹಾಕ್ತಾ ಇದ್ದೀನಿ ನಿಧಾನವಾಗಿ ಮೂವ್ ಮಾಡಿ ಪೋಟ್ಲಿ ಮೇಲೆ ಮೆಷಿನ್ನ ಇಲ್ಲಾಂದರೆ ಸೂಜಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಆಲ್ರೆಡಿ ನೋಡಿ ನಾನು ವೈಟ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ 2.5 inch ಅದೇ ಡಿಸ್ಟೆನ್ಸ್ಗೆ ಪೋಟ್ಲೀಸ್ನ ಸ್ಟಿಚ್ ಮಾಡಬೇಕಾಗತ್ತೆ ಸೊ ಈ ಥರ ಡಿಸೈನ್ಸ್ ಎಲ್ಲ ಹಾಕುವಾಗ ಸೀರೆ ಪಲ್ಲುನ ಜಿಗ್ಜ್ಯಾಗ್ ಮಾಡ್ಕೋಬೇಡಿ ಇನ್ ಕೇಸ್ ಪ್ಲೇನ್ ಬಟ್ಟೆ ತುಂಬ ಕಮ್ಮಿ ಇದೆ ಅನ್ನೋದಾದರೆ ನಾವು ಆ ಕಚ್ಚಾ ಹೈಡ್ ಮಾಡೋದಕ್ಕೆ ಎಕ್ಸ್ಟ್ರಾ ಅಂದರೆ ಕಾಟನ್ ಲೈನಿಂಗ್ ಬಟ್ಟೆನೋ ಅಥವಾ ಕಾಟನ್ ಸಿಲ್ಕ್ ಬಟ್ಟೆನೋ ಯೂಸ್ ಮಾಡ್ಬೋದು ಬಟ್ ಕೆಲವೊಂದು ಸೀರೆಗೆ ಪ್ಲೇನ್ ಬಟ್ಟೆ ತುಂಬ ಜಾಸ್ತಿ ಕೊಟ್ಟಿರ್ತಾರೆ ಎಕ್ಸಾಂಪಲ್ ಈ ಸೀರೆಗೆ ನೋಡಿ ಅದೇ ಜಾಸ್ತಿ ಕೊಟ್ಟಿರೋದ್ರಿಂದ ನಾನು ಅದನ್ನೇ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಹೆಮ್ ಮಾಡ್ತೀನಿ ಸೊ ಇಲ್ಲಿ ಆದರೂ ನಾನು ಕಾಟನ್ ಬಟ್ಟೆನ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ
ಸೊ ಒಂದು 2 ಇಂಚ್ ಅಷ್ಟು ಅಗಲ ಕಾಟನ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಸ್ಟ್ರೇಟ್ ಪೀಸೇ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ನಿಮ್ಮ ಪಲ್ಲು ಬಿಡ್ತು ಆಲ್ರೆಡಿ ನೀವು ಮೆಷರ್ ಮಾಡಿರ್ತೀರಲ್ವಾ, 45 ಇಂಚು ಅಥವಾ 50 ಇಂಚು 48 ಇಂಚು ಎಷ್ಟು ಬಿಡ್ತಿರುತ್ತೆ ಅಷ್ಟು ಉದ್ದ ಪೀಸ್ನ ಈ ರೀತಿ ರೆಡಿ ಮಾಡ್ಕೋಬೇಕು. ಇನ್ ಕೇಸ್ ಅಷ್ಟು ಬಿಡ್ತು ಒಂದೇ ಪೀಸಲ್ಲಿ ಬರಲಿಲ್ಲ ಅನ್ನೋದಾದರೆ ನೀವು ಈ ಥರ ಜಾಯಿಂಟ್ ಮಾಡ್ಕೋಬೋದು. ಜಾಯಿಂಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿ ಈ ಕಾಟನ್ ಬಟ್ಟೆನ ಇದ್ರ ಮೇಲೆ ಪಲ್ಲು ಮೇಲೆ ಇಟ್ಕೊಂಡು ಇನ್ನೊಂದು ಸ್ಟಿಚ್ ಹಾಕೋಬೇಕು. ಪೊಸಿಷನ್ ಸೇಮ್, ನಾವು ಪೋರ್ಟ್ಲೀಸ್ ಅಟ್ಯಾಚ್ ಮಾಡುವಾಗ ಹೇಗೆ ಇಟ್ಕೊಂಡಿದ್ವಿ ಸೀರೆ ಅದೇ ಪೊಸಿಷನ್ನಲ್ಲೇ ಇಟ್ಕೊಂಡು ಈ ಸ್ಟಿಚ್ನ ಹಾಕಬೇಕು. ಈ ಸ್ಟೆಪ್ ಕೂಡ ಅಷ್ಟೇ, ಮೆಷಿನ್ನ ತುಂಬ ನಿಧಾನವಾಗಿ ಓಡಿಸಿ, ಯಾಕಂದರೆ ಸಿಂಗಲ್ ಫುಟ್ ಇರುತ್ತೆ. ಸಿಂಗಲ್ ಫುಟ್ಗೆ ಅಷ್ಟೊಂದು ಅಂದರೆ ಅದು ಬ್ಯಾಲೆನ್ಸಿಂಗ್ ಇರಲ್ಲ, ತುಂಬ ಜೋರಾಗಿ ಓಡಿಸಿದ್ರೆ ಅದು ಎಲ್ಲೆಲ್ಲೋ ಸ್ಟಿಚ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ತುಂಬಾ ನಿಧಾನವಾಗಿ ಮಾಡಿ ಈ ಸ್ಟೆಪ್. ಸೊ ಕೊನೆವರೆಗೂ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆನ ಟ್ರಿಮ್ ಮಾಡ್ಕೋಬೇಕು. ಇಲ್ಲಿ ಪೋಟ್ಲೀಸ್ ಕೂಡ ಟ್ರಿಮ್ ಆಗಿಬಿಡುತ್ತೆ. ಸೊ ಎಲ್ಲನೂ ಒಂದೇ ಲೆವೆಲ್ಗೆ ನೀಟಾಗಿ ದೊಡ್ಡ ಕತ್ರಿನ ತಗೊಂಡು ಟ್ರಿಮ್ ಮಾಡ್ಕೊಳ್ಳಿ. ಅದಾದಮೇಲೆ ಆ ಕಾಟನ್ ಬಟ್ಟೆ ಇರುತ್ತಲ್ವಾ ಅದನ್ನು ಇನ್ನರ್ ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಇದಕ್ಕೂ ನಾನು ಸಿಂಗಲ್ ಫುಟ್ನೇ ಮೆಷಿನ್ಗೆ ಯೂಸ್ ಮಾಡ್ತಾ ಇರೋದು. ಮತ್ತೆ ನೀಟಾಗಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಆವಾಗವಾಗ ಎತ್ತಿ ನೋಡ್ತಾ ಇರಬೇಕು ಸ್ಟಿಚ್ ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ ಅಂತ. ಸುಮ್ಮನೆ ಹಾಗೆ ಸ್ಟಿಚ್ ಮಾಡ್ಕೊಂಡು ಹೋದರೆ ಒಂದೊಂದು ಸತಿ ಆ ಫೋಲ್ಡಿಂಗ್ ಸರಿ ಮಾಡಿರಲಿಲ್ಲ ಅಂದರೆ ಸ್ಟಿಚ್ ಬಿದ್ದಿರಲ್ಲ ಆ ಬಟ್ಟೆಗೆ. ಸೊ ನಿಧಾನವಾಗಿ ಮೇ ಬಿ ಐರನ್ ಮಾಡಿಕೊಂಡ್ರೂ ನಿಮ್ಗೆ ಈಸಿ ಆಗುತ್ತೆ ಹೊಲಿಯೋಕ್ಕೆ, ಐರನ್ ಮಾಡಿಕೊಂಡು ಮಾಡ್ಬೋದು. ಸೊ ಇದನ್ನ ಕೊನೆವರೆಗೂ ಹೊಲಿದ್ರೆ ಆಲ್ಮೋಸ್ಟ್ ಆಗೋಯ್ತು ಇದ್ರ ಕೆಲಸ. ಲಾಸ್ಟಲ್ಲಿ ಇವಾಗ ಈ ಪೀಸ್ನ ರಾಂಗ್ ಸೈಡ್ಗೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಹೆಮ್ಮಿಂಗ್ ಮಾಡಿದ್ರೆ ಅಷ್ಟೇ ಮುಗೀತು. ಇದು ಯಾಕೆ ಮಾಡೋದು ಅಂದರೆ, ಹಿಂದ್ಗಡೆ ಸೀರೆ ಇವಾಗ ನಾವು ಪಲ್ಲು ಡ್ರೇಪ್ ಮಾಡಿ ಬಿಟ್ಟಾಗ ರಿವರ್ಸ್ ಸೈಡ್ ಆಬ್ವಿಯಸ್ಲಿ ಕಾಣಿಸುತ್ತೆ. ಸೊ ಈ ಥರ ಕನ್ಸೀಲ್ಡ್ ಆಗಿದ್ದರೆ ಫಿನಿಷಿಂಗ್ ತುಂಬಾ ನೀಟಾಗಿರುತ್ತೆ, ಎಲ್ಲೂ ಏನೂ ಕಚ್ಚಾ ಏನೂ ಕಾಣಲ್ಲ. ಸೊ ಈ ರೀತಿ ಸೀರೆದು ಸ್ವಲ್ಪ ಎರಡೆರಡು ದಾರನ ಎತ್ಕೊಂಡು ಹೆಮ್ ಮಾಡಿದ್ರೆ ರೈಟ್ ಸೈಡಲ್ಲಿ ಏನೂ ಕಾಣಿಸಲ್ಲ, ಲೆಫ್ಟ್ ಸೈಡಲ್ಲಿ ಕೂಡ ಸಖತ್ ನೀಟಾಗಿರುತ್ತೆ. ಸೊ ಇದು ಹೆಮ್ ಮಾಡಿದ್ರೆ ಸೀರೆ ರೆಡಿ ಆಯಿತು. ನೋಡಿ, ಫಿನಿಷ್ಡ್ ಲುಕ್ ಇದು. ಸಾರಿ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್, ಬಟ್ ಮರೂನ್ ಬ್ರೊಕೇಡ್ ಯೂಸ್ ಮಾಡಿರೋದ್ರಿಂದ ಇನ್ನೂ ಸಖತ್ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಾಮೆಂಟ್ಸಲ್ಲಿ ಬರ್ತಿಳಿಸಿ. ನಿಮ್ಗೆ ಆಲ್ರೆಡಿ ಈ ಡಿಸೈನ್ ಗೊತ್ತಿದ್ರೆ ನೋ ಪ್ರಾಬ್ಲಮ್, ಬಟ್ ಹೊಸ ವ್ಯೂವರ್ಸ್ಗೆ ಅಂತಾನೆ ನಾನು ಇತ್ತೀಚೆಗೆ ವಿಡಿಯೋಸ್ ಹಾಕ್ತಾ ಇರೋದು. ಸೊ ಹೇಗೆ ಅನ್ನಿಸ್ತು ಅಂತ ನನಗೆ ಖಂಡಿತ ನಿಮ್ಮ ಒಪಿನಿಯನ್ಸ್ನ ಕಾಮೆಂಟ್ಸಲ್ಲಿ ಶೇರ್ ಮಾಡಿ. ಐ ಥಿಂಕ್ ಈ ವಿಡಿಯೋ ಅಲ್ಲಿಷ್ಟೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್.